ಇಷ್ಟಪಟ್ಟಂತ ವ್ಯಕ್ತಿ ಏನಾದರೂ ನಿಮ್ಮನ್ನ ಇಷ್ಟಪಡ್ತಾ ಇಲ್ಲ ಅಂದ್ರೆ, ಮತ್ತೆ ಅವರು ನಿಮ್ಮನ್ನ ರಿಜೆಕ್ಟ್ ಮಾಡಿ ನಿಮ್ಮಿಂದ ದೂರ ಆಗಿದ್ರೆ, ಇವತ್ತು ನಾವು ಮುಟ್ಟಿದರೆ ಮುನಿಗಿಡದಿಂದ ಒಂದು ಚಿಕ್ಕ ವಶೀಕರಣ ತಂತ್ರವನ್ನು ತಿಳಿಸ್ಕೊಡ್ತೀವಿ. ಇದು ಪವರ್ಫುಲ್ ಆದಂತ ವಶೀಕರಣ ತಂತ್ರ ಆಗಿರುತ್ತೆ. ನೀವು ಈ ಒಂದು ತಂತ್ರವನ್ನ ಮಾಡೋದಕ್ಕೆ ಮುಟ್ಟಿದರೆ ಮುನಿಗಿಡದ ಒಂದು ಬೇರನ್ನ ತಂದು ಈ ಒಂದು ಬೇರನ್ನ ಶುದ್ಧವಾಗಿರುವಂತ ನೀರಿಂದ ತೊಳಿಬೇಕು. ಇದನ್ನ ನೀಟಾಗಿ ತೊಳೆದು ಆಮೇಲೆ ಒಂದು ಬಿಳಿಯ ಹಾಳೆ ಮೇಲೆ ನಿಮ್ಮ ಹೆಸರನ್ನ ಮತ್ತೆ ನೀವಿಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನ ಬರೆದು ಆಮೇಲೆ ಬಿಳಿ ಬಟ್ಟೆಯನ್ನ ತಗೊಂಡು ಈ ಬಿಳಿ ಬಟ್ಟೆಯಲ್ಲಿ ಈ ಮುಟ್ಟಿದರೆ ಮುನಿಗಿಡದ ಬೇರನ್ನ ಇಟ್ಟು ಇದಕ್ಕೆ ಚೂರು ಅರಿಶಿನ ಕುಂಕುಮವನ್ನ ಹಾಕಿ ಊದ್ಗಡ್ಡಿಯಿಂದ ಬೆಳಗ್ಬೇಕು. ಬೆಳಗಿ ಆದ್ಮೇಲೆ ಈ ಹೆಸರು ಬರೆದಿರುವಂತ ಹಾಳೆನು ಇದರೊಳಗೆ ಇಡಬೇಕಾಗತ್ತೆ. ಈ ರೀತಿಯಾಗಿ ಇಟ್ಟು ಇದನ್ನ ಗಂಟು ಕಟ್ಟಿ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಓಂ ಭಗವತಿ ಕಾಳಿ ಕಾಪಾಲಿನಿ ವಶಂ ಕುರುಕುರು ಸ್ವಾಹ ಅಂತ ಈ ಒಂದು ಮಂತ್ರವನ್ನು 51 ಬಾರಿ ನೀವು ಜಪ ಮಾಡಿಕೊಂಡು ಈ ಒಂದು ಗಂಟನ್ನು ಒಂದು ದಿನ ರಾತ್ರಿ ನಿಮ್ಮ ದಿಂಬಿನ ಕೆಳಗೆ ಇಟ್ಕೊಂಡು ನೀವು ಮಲಗಿ ಮಾರನೇ ಬೆಳಗ್ಗೆ ಎದ್ದು ನೀವು ಸ್ನಾನ ಪೂಜೆ ಮಾಡಿ ಈ ಗಂಟನ್ನು ತಗೊಂಡು ಹೋಗಿ ಏನು ಮಾಡಬೇಕಂದ್ರೆ ಎಕ್ಕದ ಗಿಡದ ಬುಡಕ್ಕೆ ಇಟ್ಟು ಬರಬೇಕಾಗತ್ತೆ. ಈ ರೀತಿ ನೀವು ಈ ತಂತ್ರವನ್ನು ಭಾನುವಾರ ಸಂಜೆ ಸಮಯದಲ್ಲಿ ಮಾಡ್ಕೊಂಡಿದ್ದೆ ಆದರೆ ನೀವು ಅಂದ್ಕೊಂಡಂಥ ಕಾರ್ಯ ನಿಮಗೆ ಖಂಡಿತ ಸಿದ್ಧಿಯಾಗುತ್ತೆ. ಒಮ್ಮೆ ಈ ರೀತಿ ಮಾಡಿ ನೋಡಿ.